ಸೊ ಗೈಸ್ ಡೇ ಟು ಇನ್ ಕೊಲ್ಹಾಪುರ್ ಇವಾಗ ಯಾವುದದು ಮಗ ಪನ್ನಾಳ ಕೋಟೆಗೆ ಹೋಗ್ತಿದ್ದೀವಿ ಸೊ ಎಲ್ಲರೂ ವೈಟ್ ಅಂಡ್ ವೀಟಲ್ಲಿ ಇದ್ದೀವಿ ಮಗ ಬಾಯ್ ಸೊ ನನ್ನ ಫ್ರೆಂಡ್ ಇನ್ನೊಬ್ರು ಬಂದಿದ್ದ ಶ್ರೀಧರ್ ಅಂತ ಅವ್ರ ಜೊತೆ ಹೋಗ್ತಿದ್ದೀವಿ ಬ್ರೋ ಬಾಯ್ ಸಂಜೆ ಬರ್ತೀವಿ ನಮ್ಮ ಸೈಕಲಲ್ಲಿ ಇಲ್ಲೇ ಒಳಗೆ ಪಾರ್ಕ್ ಮಾಡೇವಿ ಇನ್ನೊಂದು 450 meters ಬಗ್ಗೆ ವಾಕ್ ಹೋಗ್ಬೇಕು ವಾಕ್ ಹೋಗಿದ ತಕ್ಷಣ ಅವ್ರದ್ದು ಅಂದರೆ ನನ್ನ ಫ್ರೆಂಡ್ ಬಂದಿರೋ ಲೊಕೇಶನ್ ಸಿಗುತ್ತೆ ಶರತ್ ಕೆಳಗೆ ನೋಡ್ ಶರತ್ ಕೆಳಗೆ ನೋಡ್ಕೊಂಡು ನಡ್ಕೊಂಬನಿ ಸರ್ ಸಗಣಿ ಇದೆ ಮಾಂಸಿ ಕೆಳ ನೋಡಿ ನಡ್ಕೊಂಬರೋದು ನಾನು ನಿಮ್ಮೂರಿಂದ ನಮ್ಮ ಮಾಮರ ಮನೆ ಕಲ್ತೆ ಅಲ್ಲಿ ಓದ್ತಿದ್ನಲ್ಲ ಸಣ್ಣನಿದ್ದಾಗ ಅವ್ರ ಮನೇಲೆ ಇದ್ನ ಅಲ್ಲೇ ಕೆಲಸ ಮಾಡ್ಬೇಕಾರ ಹೊರ ಮನೆ ಶರತ್ ಇದು ಯಾವುದೋ ದೊಡ್ಡ ಚಾನಲ್ ಇದೆ ಶರತ್ ಹಿಂಗೆ ಕೆಳಗಡೆ ನೋಡ್ಕೊಂಡು ಈ ಕೆಳಗಡೆ ನೋಡಿದ್ರು ನಡೆಯೋಕ್ಕಲ್ಲ ಇಲ್ಲಿ ಚಾನಲ್ ಇದೆ ಚಾನಲ್ ಇದೆ ಸೊ ಹೆಂಗೆ ಕ್ರಾಸ್ ಮಾಡೋದೇ ದೊಡ್ಡ ಸಮಸ್ಯೆ ಐತಲ್ಲ ಗುರು ಇದನ್ನ ಬೆಳಗ್ಗೆ ಇರತ್ಕೊಂಡು ಇಲ್ಲಿ ಯಾವುದೋ ಬಂದು ವಿಲೇ ಫುಲ್ ಕೆಸರಿ ಇದೆ ಕಣ ಇಲ್ಲಿ ಇದರಲ್ಲಿ ಇದೆಯಲ್ಲ ಯಾವುದೋ ಒಂದು ಮೂವಿಲಿ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಅನ್ನೋ ಸಾಂಗ್ ಇದೆಯಲ್ಲ ಏನೋ ನದಿ ಪಕ್ಕದಲ್ಲಿ ಆ ಕಡೆ ಒಂದು ಊರು ಇರುತ್ತೆ ಈ ಕಡೆ ಒಂದು ಇರುತ್ತೆ ಹಂಗಾಗ್ಬಿಟ್ಟಿದೆ ನಮ್ಮ ಸಿಚುವೇಶನ್ ಇಲ್ಲಿ ದೊಡ್ಡದಾಗಿ ಇದಾಗಿದೆ ಬ್ರೋ ಬರಕ್ ಜಾಗ ಇಲ್ಲ ಅಲ್ಲೇ ರೀ ಬ್ರೋ ಅಲ್ಲೇ ಬ್ರೋ ಇಲ್ಲಿ ಬರಕ್ ಜಾಗ ಇಲ್ಲ ನೀರು ಹರಿತಾ ಇದೆ ಅಲ್ಲೇ ರೀ ಸುಮ್ಮನೆ ಹೈವೇಗೆ ಬಂದ್ಬಿಡಿ ನಾವು ಹೈವೇಗೆ ಬರ್ತೀವಿ ಬ್ರೋ ಹಾದಿ ಇದೆ ಬಟ್ ಅದು ಫುಲ್ ದೊಡ್ಡದ ಕೆಸರಿದೆ ಅದು ಬರಕಾಲ ಅಲ್ಲಿ ಅಂತೂ ಇಂದು ಕೊನೆಗೆ ಫೈನಲಿ ಬಂದ್ವಿ ಗ್ರಾಚಾರ ದೇವ್ರಾಗ್ಬಿಟ್ಟಿತ್ತು ದೇವ್ರು ಗ್ರಾಚಾರ ಆಗ್ಬಿಟ್ಟಿತ್ತು ನಮ್ಮ ಕಥೆ ಬ್ರೋ ನಮಸ್ಕಾರ ಬ್ರೋ ಬ್ರೋ ಗುಡ್ ಮಾರ್ನಿಂಗ್ ಸುದರ್ಶನ್ ಅಂತ ಬ್ರೋ ನನ್ನ ಹೆಸರು ಕನ್ನಡ ಅಮೃತ ಇಲ್ಲ ಮರಾಠಿ ಸ್ವಲ್ಪ ಸ್ವಲ್ಪ ಪೂರ್ತಿ ಕಲಿಸ್ತೀನಿ ಬಿಡಿ ಅಕ್ಕ ನಮಸ್ಕಾರ ಬರುತ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬ್ರೋ ಶರತ್ ಕುಮಾರ್ ಬ್ರೋ ಇನ್ಸ್ಪಿರೇಷನ್ ನೋಡಿ ಬ್ರೋ ನಿಮ್ ಏಜ್ ಎಷ್ಟು 24 ವರ್ಷ ಅವ್ರ ನಂಕಿನ ಒಂದ್ ವರ್ಷ ದೊಡ್ಡವರು ಆಲ್ರೆಡಿ ಒಂದು ಫ್ಲಾಟ್ ತಗೊಂಡಿದ್ದಾರೆ ಹೆಂಗ್ ತಗೊಂಡ್ರು ಅಂದ್ರೆ ಅವರ ಇರೋ ಡಿಸೆಬಿಲಿಟಿನೆಲ್ಲ ಬಿಟ್ಬಿಟ್ಟು ಏಷ್ಯನ್ ಗೇಮ್ಸ್ ಆಡಿ ಏಷ್ಯನ್ ಗೇಮ್ಸಲ್ಲಿ ಕಪ್ ಗೆದ್ದು 40 lakh ದುಡ್ಡು ಗೆದ್ದು ಇಲ್ಲಿ ಒಂದು ಅಪಾರ್ಟ್ಮೆಂಟ್ ತೊಗೊಂಡವ್ರೆ ಬ್ರೋ ಫ್ಲಾಟ್ ತೊಗೊಂಡವ್ರೆ ಅಪಾರ್ಟ್ಮೆಂಟಲ್ಲಿ ಫ್ಲಾಟ್ ತೊಗೊಂಡವ್ರೆ ಥ್ಯಾಂಕ್ಸ್ ನೆಕ್ಸ್ಟ್ ಲೆವೆಲ್ಗುರು ನೀವೆಲ್ಲ ನಾವೆಲ್ಲ ಸುಮ್ಮನೆ ಹಿಂಗೆಲ್ಲ ಮಾಡ್ತಿರೋದು ಅಷ್ಟೇ ಸುದರ್ಶನ್ ಅಂತ ಸರ್ ಕರ್ನಾಟಕ ಸೊ ಅವ್ರು ಏಷ್ಯನ್ ಗೇಮ್ಸಲ್ಲಿ 3 medals ಗೆದ್ದವ್ರಲ್ಲ ಗುರು 2 bronze ಒಂದು ಸಿಲ್ವರ್ ಒಂದು ಸಿಲ್ವರು 2 ಕಂಚು ಸೊ ಏಷ್ಯನ್ ಗೇಮ್ಸಲ್ಲಿ ಗೆದ್ದಿರೋದು ನೈಸ್ ಬ್ರೋ ಸೊ ಬ್ರೋ ಬ್ರೋ ಇದ್ಯಾವುದು ಗೋ ಸ್ಪೋರ್ಟ್ಸ್ ಫ್ಯಾಮಿಲಿ ಅದು ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಗೆ ಸಪೋರ್ಟ್ ಮಾಡೋದು ಒಂದು ಫೌಂಡೇಶನ್ ಇರುತ್ತೆ ಕಾಂಪಿಟೇಷನ್ ಎಲ್ಲ ಮಾಡೋದು ಏಷ್ಯನ್ ರೆಕಾರ್ಡ್ ಐ ಪಿ ಸಿ ಸುಮ್ಮನೆ ಮಹಾರಾಷ್ಟ್ರ ಗೌರ್ಮೆಂಟ್ ಅವ್ರು ಕೊಟ್ಟೋದು ಮಹಾರಾಷ್ಟ್ರ ಶಾಸನ ಇದು ರಿಪಬ್ಲಿಕ್ ಆಫ್ ಇಂಡಿಯಾ ಯಾರು ಕೊಟ್ಟರು ಪ್ರೆಸಿಡೆಂಟ್ ದೇಶದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವ್ರು ಕೊಟ್ಟಿರೋದು ಲೆಟ್ರು 2014 ಅಲ್ಲೇ ಕೊಟ್ಟರು ಲೆಟ್ರನ್ನ ಓಕೆ ಆ ಸಮುದ್ರದಲ್ಲಿ ಸ್ವಿಮ್ ಮಾಡಿ ಗೆದ್ದಿರುವಂತಹ ಮೆಡಲ್ಸ್ ಅಂತ ಫಾಸ್ಟೆಸ್ಟ್ ಸ್ವಿಮ್ಮರ್ ಇರಲ್ಲೆಲ್ಲ ಹೆಂಗೆ ಗುರು ನಾವೆಲ್ಲ ಇದನ್ನ ಯಾವ್ದ್ಯಾವ್ದು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಫಾಸ್ಟೆಸ್ಟ್ ಸ್ವಿಮ್ಮರ್ ಹಾಂ ಅದ್ರದ್ದು ಮೆಡಲ್ ಫಾಸ್ಟೆಸ್ಟ್ ಸ್ವಿಮ್ಮರ್ ಸೂಪರ್ ಮಹಾರಾಷ್ಟ್ರದಲ್ಲಿ ಸ್ಪೋರ್ಟ್ಸ್ ಗೆ ಕೊಡುವಂತಹ ಹೈಯೆಸ್ಟ್ ಅವಾರ್ಡ್ ಇದು ಶಿವಛತ್ರಪತಿ ಅವಾರ್ಡ್ ಅಂತೆ ಓ ಲೆಜೆಂಡ್ ಬ್ರೋ ನೀವೆಲ್ಲ ಸೊ ನಮಗೋಸ್ಕರ ಆಂಟಿ ಮಿಸ್ಔಟ್ ಮಾಡಿದ್ದಾರೆ ಇದು ನಮ್ಮ ಮಿಸ್ಔಟ್ ಪಾವ್ ಅಂತಾನೆ ಕರೀತಾರೆ ಸೊ ನೋಡಿ ಇದರಲ್ಲಿ ಮೊಸರು ಮತ್ತು ನೆನೆ ಹಾಕಿದ್ದ ಹೆಸರು ಕಾಳು ಸಣ್ಣ ಖಾರ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ಬೇಕು ಇವಾಗ ಶರತ್ ಶುರು ಮಾಡಿ ಶರತ್
ನಿನ್ನೆ ಫುಲ್ ಮಾರ್ಕೆಟ್ ಅಲ್ಲಿ ಇದ್ರಿ ಬ್ರೋ. ಮಾರ್ಕೆಟ್ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನ ನಂಬಿಡಿ ನಮ್ದೇನಿಲ್ಲ ಬ್ರೋ ನಿನ್ ನಮ್ಮೂರಿಗೆ ಇಲ್ಲಿ ಅಬ್ಸರ್ವ್ ಮಾಡಿ ಏನಂದ್ರೆ ಇಲ್ಲಿ ತೆಂಗಿನಕಾಯಿ ಕೊಡ್ತಾರೆ. ಹಾ ಅದೇ ಅದೇ ನೋಡ್ತಾ ಇದ್ದೆ. ಅಭಿ ಜಹಾಜ ಟ್ರಾವೆಲ್ ಬೇಕಾದ್ರೆ ಮನೆ ಮೇಲೆ ಜರುರಿ ಪಡೆಗಿ ಜರುರಿ ಪಡೆಗಿ ಬಚಾಯಿ ಟ್ರನ್ಸಿ ಬಚಾಯಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬ್ರೋ. ಬ್ರೋ ನೀನ್ ಬ್ರೋ ನೀನ್ ಒಳ್ಳೆ ಬ್ರೋ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ ಬ್ರೋ. ನಾವೀಗ ಪನ್ನಾಳ ಕೋಟಿಗೆ ಹೋಗ್ಬೇಕಂತ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಸುದರ್ಶನ್ ಅವರು ಈ ಗಾಡೀಲಿ ಹೆಲ್ಮೆಟ್ ಹಾಕೊಂಡೆ ಹೋಗಿ. ನನಗೆ ಇವಾಗ ಸದ್ಯಕ್ಕೆ ಹೆಲ್ಮೆಟ್ ಸಿಕ್ತಿಲ್ಲ, ಸೊ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಹೆಲ್ಮೆಟ್ ಇಲ್ಲದೆ ಯಾವ ಥರ ಇದು ಮಾಡಿಬಿಡಿ. ಸೊ ನಾವೆಲ್ಲರೂ ಇವಾಗ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಈ ಪ್ಲೇಸ್ ಜ್ಯೋತಿಬಾ ಟೆಂಪಲ್ ಅಂತ. ಜ್ಯೋತಿಬಾ ಟೆಂಪಲ್ ಹತ್ರ ಬಂದೀವಿ. ಇವಾಗ ಅಣ್ಣ ಪೂಜೆ ಮಾಡೋಕ್ಕೆ ಹಣ್ಣು ಕಾಯಿಲೆ ತಗೋತಿದ್ದಾರೆ, ಬಿದ್ದೇ ಬಿಡ್ತದೆ. ಎಲ್ಲ ನಗದೇನಿಲ್ಲ ಬಿತ್ತು. ಹಮ್ ಟಚ್ ನೈಸಿಗಿರ್ತೀನಿ. ಇದು ಜ್ಯೋತಿಬಾ ದೇವಸ್ಥಾನ. ಜ್ಯೋತಿಬಾ ಅಂದರೆ ಶಿವಲಿಂಗ, ಸೊ ಅಂದರೆ ಶಿವನ ಅವತಾರ. ಸೊ ಇದು ಕೂಡ ನನಗೆ ನೋಡೋಕ್ಕೆ ಚಾಲುಕ್ಯರ ಶೈಲಿ ಇದೆ. ಎಕ್ಸಾಕ್ಟ್ ಚಾಲುಕ್ಯರದೆ ಹೆಂಗೆ ಅಂತ ಹೇಳಿದ್ರೆ, ನೀವು ದೀಪದ ಕಂಬ ನೋಡಿದ್ರೆ ಹೇಳ್ಬೋದು ಇದು ಚಾಲುಕ್ಯರೇ ಮಾಡಿರುವಂಥ ಟೆಂಪಲ್ಲು ಅಂತ. ನೀವು ಕೊಲ್ಲಾಪುರದಲ್ಲೂ ಸೇಮ್ ಇದೇ ಸ್ಟ್ರಕ್ಚರ್ ಇದೆ. ಇಲ್ಲಿ ಮೇನ್ ಸ್ಟ್ರಕ್ಚರ್ ಎಲ್ಲ ಚೇಂಜ್ ಆಗಿರ್ಬೋದು, ಬಿಕಾಸ್ ಇದೆಲ್ಲ ರೀಸೆಂಟ್ಲಿ ಮಾಡಿಫಿಕೇಶನ್ ಮಾಡಿರೋವಂಥದ್ದು. ನೀವು ಈ ದೀಪದ ಕಂಬ ನೋಡಿದ್ರೆ ಹೇಳ್ಬೋದು ಇದನ್ನು ಚಾಲುಕ್ಯರೇ ಕಟ್ಟಿದ್ದು ಅಂತ. ಆಮೇಲೆ ಇಲ್ಲಿರೋ ದಂತಕಥೆಗಳು ಕೂಡ ಅದನ್ನು ಹೇಳುತ್ತೆ. ಒಂದು ನಿಮಿಷ ಮುಂಜೆ ಮರಾಠಿ ತೋಡಿ ಅತಿ ಕನ್ನಡ 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 ಓಕೆ ಚೋಡ್ನೆ ಕಾಯ್ಕಿಲಿ ಗೊಂದಲ್ ಗೊಂದಲ್ ಜೋಳದಿದ್ದು ಬಿಳಿ ಜೋಳ ಜವರ್ಕಾಯ್ನಾ ಜವರ್ ಈ ಕಾಯ್ಕಿಲಿ ಗೋದಳ್ ಗೋದಳ್ ಕ್ಯೂ ದೇವಿ 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 ಮುಂಜೆ ಏ ಐಸಾ ಕ್ಯೂ ಓ ಪಂಚಮಹಾಭೂತ ಇದಕ್ಕೆ ಗೋದಲ್ ಅಂತ ಕರೀತಾರಂತ. ಶಾದಿಕಿಲಿ ಶಾದಿಕೆ ಬಾದ್ ಶಾದಿಕೆ ಬಾದ್ ಮದುವೆ ಆದ ನಂತರ ಓಕೆ ಹಾ ಭಜನ ಜ್ಯೋತಿ ಭಜನ ಮಾಡಿ ಚಾಂಗ್ ಮಾಡಿ ಜ್ಯೋತಿ ಭಜನ ಮಾಡಿ.
ಸ್ವೀಟ್ ಏನಾ? ಹಾ ಸ್ವೀಟ್ ಪ್ರಾನ್ ಪುರಿ. ಏ ಹೋಳಿಗೆ, ಹೋಳಿಗೆ ಊರ್ನ ತುಂಬ ನೋಡಿ. ಇದು ಹೋಳಿಗೆ, ವಡ, ಅನ್ನ, ತುಪ್ಪ ಮತ್ತೆ ಆಲೂಗಡ್ಡೆ ಪಲ್ಯ. ಸೊ ಇದೆಲ್ಲ ದೇವಿಗೆ ಕೊಡುವಂತಹ ಎಡೆ. ದೇವಸ್ಥಾನದ ಆವರಣದಲ್ಲಿ ಕಾಮಧೇನು ದೇವಸ್ಥಾನ ಕೂಡ ಇದೆ. ಇಲ್ಲೇನೊಂದು ಆರ್ಟಿಫಿಷಿಯಲ್ ಆಗಿ ಏನೋ ಒಂದು ಮಾಡೋರೆ. ಗೋಮಾತೆ ನೀರು ಅಂತ ಹೇಳ್ತವ್ರೆ. ಅಲ್ಲೊಂದು ನಲ್ಲಿ ಇದೆ, ಆ ನಲ್ಲಿನ ಹಿಂಗ ಮೇಲೆ ಕೊತ್ತಿರಲ್ಲಿ ನೀರು ಬರುತ್ತೆ, ಆ ನೀರು ಹಿಡ್ಕೊಂಡು ಇವರು ತೀರ್ಥ ಅಂತ ಕುಡಿತಾರೆ. ಸೀರಿಯಸ್ಲಿ ಈ ಥರದ್ದೊಂದು ಟೆಕ್ನಾಲಜಿನ ನಾನು ಇಮ್ಯಾಜಿನೂ ಮಾಡಿರಲಿಲ್ಲ. ಆಯಿತಾ, ನೀವು ಅಲ್ಲೋಗಿ ನಲ್ಲಿನ ಹಿಂಗೆ ಓಡಿದ್ರೆ, ನಲ್ಲಿಗೆ ಹಿಂಗೆ ಇಟ್ಕೊಂಡ್ರೆ ನೀರು ಬರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಹ್ಯಾಟ್ಸ್ ಆಫ್ ಆ ಇಂಜಿನಿಯರಿಂಗ್ ಹ್ಯಾಟ್ಸ್ ಆಫ್. ಯಾಕೆ ಗೊತ್ತಾ, ನೀವು ಸೈಕ್ಲಿಂಗ್ ಮಾಡ್ತೀರಾ, ಸೈಕ್ಲಿಂಗ್ ಮಾಡಿ ಬಾಡಿ ಟಯರ್ಡ್ ಆಗಿರುತ್ತೆ. ಸೊ ನಿಮ್ಮ ಬಾಡಿ ರಿಕವರ್ ಆಗಬೇಕಂದ್ರೆ ನೀವು ಫುಡ್ ಜಾಸ್ತಿ ತಿನ್ನಬಾರ್ದು. ಏನಾಗುತ್ತೆ ಅಂದರೆ ನಮ್ಮ ಬಾಡಿ ರಿಕವರ್ ಆಗಬೇಕಂದ್ರೆ ನಮ್ಮ ಬ್ಲಡ್ ಎಲ್ಲ ರಿಕವರ್ ಆಗೋ ಇದಕ್ಕೆ ಹೋಗ್ತಾ ಇರುತ್ತೆ. ಹೌದು. ಸೊ ನಾವು ಶುಗರ್ ತಿಂದುಬಿಟ್ರೆ ನಮ್ಮ ಬ್ಲಡ್ಡಲ್ಲಿ ಶುಗರ್ ಹೋಗುತ್ತಲ್ಲ. ಸೊ ನಮ್ಮ ಬಾಡಿ ಏನು ಮಾಡುತ್ತೆ ಅಂದರೆ ಶುಗರ್ನ ಇದು ಜಾಸ್ತಿ, ಅದಕ್ಕೆ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಬಾರ್ದು.